सरसी जनयनसौ श्रीपतिर्मा नदो नभ्रमं भंगरहितजडम विमल सदा आनंदतीमुम भजेतापत्रपहम तपोविद्यारक्तियादी सद्गुण घाकाननहम व्दीराजगुरून् वंदे हयग्रीवपदाश्रियान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्

सृष्टि स्थित्यप्ययेहा नियति दृषितमो बन्ध मोक्षाश्च यस्मात् अस्य श्री ब्रह्म रुद्र प्रभूति सुर नर द्विश शत्रु आत्मकस्य विष्णुर्व्यस्ता समस्त सकल गुणनिधिहि पूर्णानंदो व्ययो यो गुरु रवि चिन्तये तं महान्तं यं प्रौरजन्तमनुपेदमपेदकृत्यं द्वैपायनो विरहकातर आजुहावा। वा पुत्रे जि तन्मयतया तरवोऽपि नेदुः तं सर्वभूतहृदयं मुनिमानतोऽस्मि स्वस्त्यस्तु सदाम अशेश अखिल सन्मंगलानि भवन्तु सम्यक् श्लोकयका पठन मात्रेण वक्तुश्च श्रोतृणां निखिल कलीगता कलमाशापनोदना पठुतरे श्रीमद्भागवत महापुराणे अध्य कथानुवादेसति किञ्चित पूर्व कथा ಹರಿ ಓಂ ಹರಿಹಿ ಓಂ ಹರಿಹಿ ಓಂ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನಿನ್ನೆ ಶ್ರೀಮದ್ಭಾಗವತದ ಚಿಂತನೆಯನ್ನು ಪ್ರೋಷ್ಠಪದಿಯ ಚಿಂತನೆಯನ್ನು ಮಾಡ್ತಾ ನಾವು ಒಂಬತ್ತನೇ ಸ್ಕಂದದಲ್ಲಿ ಬಂದ ಅನೇಕ ರಾಜರುಗಳ ಚರಿತ್ರೆಯನ್ನು ಶ್ರವಣವನ್ನು ಮಾಡಿದ್ದೇವೆ ಅಂಬರೀಷ ಯುವನಾಶ್ವ ನಾಭಾಗ ಸೌಭರಿ ಮಹರ್ಷಿಗಳ ಚರಿತ್ರೆ ಅದೇ ರೀತಿಯಾಗಿ ಚವನಋಷಿಗಳ ಚರಿತ್ರೆ ಹೀಗೆ ಅನೇಕ ಸಗರನ ಮಕ್ಕಳ ಚರಿತ್ರೆ ಎಲ್ಲವನ್ನು ಕೂಡ ಶ್ರವಣ ಮಾಡಿದ್ದೇವೆ ಅದೇ ವಂಶದಲ್ಲಿ ಬಂದವನೇ ಭಗೀರಥ ಆ ಭಗೀರಥ ಪ್ರಯತ್ನದ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡಿದ್ದೇವೆ ಮನುಷ್ಯನಿಗೆ ಭಗೀರಥ ಪ್ರಯತ್ನ ಬೇಕಂತೆ ಯಾವತ್ತೂ ಕೂಡ ಒಬ್ಬ ಸುಭಾಷಿತಕಾರ ಹೇಳ್ತಾನೆ ಪ್ರಾರಭ್ಯತೇನ ಕಲು ವಿಘ್ನ ಭಯೇನ ನೀಚೈಹಿ ಪ್ರಾರಭ್ಯ ಮುತ್ತಮ ಜನ ನ ಪರಿತ್ಯಜಂತಿ ಕೆಲವರಿದ್ದಾರೆ ನಾನೇನಾದರೂ ಕೆಲಸವನ್ನು ಆರಂಭ ಮಾಡಿದರೆ ವಿಘ್ನಗಳು ಬಂದರೆ ಏನು ಮಾಡಬೇಕು ಅದಕ್ಕೆ ಕೆಲಸವನ್ನೇ ಆರಂಭ ಮಾಡೋದು ಬೇಡ ಉದಾಹರಣೆಗೆ ದೇವರ ಪೂಜೆಯನ್ನು ನಾಳೆಯಿಂದ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದಾಗ ಅಯ್ಯೋ ತಣ್ಣೀರು ಸ್ನಾನ ಮಾಡಿಬಿಟ್ರೆ ಶೀತ ಆದರೆ ಕರೋನಾ ಬಂದರೆ ಅಂತ ಬರೀ ಅಂದ್ರೆ ಅನ್ನುವ ಊಹಾಪೋಹಗಳಿಗೆ ಒಳಗಾಗಿ ದೇವರ ಪೂಜೆಯಂತಹ ಒಳ್ಳೆಯ ಕಾರ್ಯವನ್ನೇ ಯಾರು ಬಿಡ್ತಾನೋ ಅವನು ನೀಚ ಆರಂಭ ಮಾಡ್ತಾನೆ ಎರಡು ದಿನ ಮಾಡಿದ ಶೀತ ಜ್ವರ ಬಂತು ಪೂಜೆಯನ್ನೇ ಬಿಟ್ಬಿಟ್ಟ ಪ್ರಾರಭ್ಯ ಆರಂಭ ಮಾಡಿ ಅರ್ಧದಲ್ಲಿ ಬಿಡೋನು ಮಧ್ಯಮ ವಿಘ್ನಯಿ ಪುನಃ ಪುನಃ ಪ್ರತಿಹನ್ಯಮಾನ ಅನೇಕ ತೊಂದರೆಗಳು ಬರ್ತಾ ಇದ್ದರೂ ಕೂಡ ಆರಂಭ ಮಾಡಿದ ಕಾರ್ಯವನ್ನು ಯಾರು ಬಿಡೋದಿಲ್ವೋ ಅವನೇ ಉತ್ತಮ ವಿಘ್ನಯಿ ಪುನಃ ಪುನಃ ಪ್ರತಿಹನ್ಯಮಾನ ಅಂತ ಏನು ಅಷ್ಟು ವಿಘ್ನಗಳು ಬಂದರೂ ಕೂಡ ಅಂಥವರನ್ನೇ ಉತ್ತಮ ಅಂತ ಹೇಳ್ತಾರೆ ಭಗೀರಥ ರುದ್ರದೇವರ ತಲೆಯಿಂದ ಗಂಗೆ ಕೆಳಗಡೆ ಇಳಿದಾಗ ಅಲ್ಲಿಂದ ಇಳಿಸಿದ್ದೇ ಕಠಿಣ ಸರಿ ಆ ಗಂಗೆ ಜನ್ನು ಮಹರ್ಷಿಗಳ ಹೊಟ್ಟೆ ಒಳಗಡೆ ಹೋದಾಗ ಅವರ ಕಿವಿಯಿಂದ ಹೊರಗೆ ತರಿಸುವಂಥ ಪ್ರಯತ್ನ ಆ ಗಂಗೆ ಎಲ್ಲರನ್ನೂ ಕೂಡ ಉತ್ತಮವಾದ ಗತಿಗೆ ತೆಗೆದುಕೊಂಡು ಹೋಗುವಂತೆ ಮಾಡಿದವ ಭಗೀರಥ ಅದಕ್ಕೆ ಭಗೀರಥ ಪ್ರಯತ್ನ ಬೇಕು ಅಂತ ಹೇಳ್ತಾರೆ ಯಾವುದೇ ಕೆಲಸ ಕಾರ್ಯಗಳಾಗಲಿ ವಿಘ್ನಗಳು ಬರ್ತಾನೇ ಇರ್ತಾವೆ ಕಲವು ಕಲಿಯುಗ ಶ್ರೇಯಾಂಸಿ ಬಹು ವಿಜ್ಞಾನಿ ಸಂಭವಂತಿ ಕಲವು ಯುಗೆ ಅದರಲ್ಲಿ ಕಲಿಯುಗದಲ್ಲಂತೂ ವಿಘ್ನಗಳು ಅನೇಕ ಹಾಗೆ ಆ ಭಗೀರಥ ಅವನ ನಂತರ ಬಂದವನೇ ಆ ವಂಶದಲ್ಲಿ ಅನೇಕ ರಾಜರುಗಳು ಬಂದರು ದಶರಥ ದಶರಥ ಅವನಿಗೆ ಯಾಕೆ ದಶರಥ ಅಂತ ಹೆಸರು ಹತ್ತು ದಿಕ್ಕಿನಲ್ಲಿಯೂ ಕೂಡ ರಥವನ್ನು ಸಂಚಾರ ಮಾಡ್ತಾ ಇದ್ದಂತೆ ಎಂಟು ದಿಕ್ಕು ಮೇಲು ಮತ್ತು ಕೆಳಗೆ ಅಂತ ದಶರಥ ಮಹಾರಾಜ ಸುಮಿತ್ರಾ ಕೈಕೇಯಿ ಕೌಸಲ್ಯ ಅನ್ನುವರನ್ನು ವಿವಾಹ ಮಾಡಿಕೊಳ್ತಾನೆ ಪ್ರಾರಬ್ಧಕರ್ಮ ವಶಾತ್ ಸಂತಾನವೇ ಇರೋದಿಲ್ಲ ಸಂತಾನಾರ್ಥಿಯಾಗಿ ಪುತ್ರಕಾಮೇಶಿ ಯಾಗವನ್ನು ಮಾಡ್ತಾನೆ ಆ ಪಾಯಸವನ್ನು ಹಂಚಿದಾಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ನಾಲ್ಕು ಜನ ಮಕ್ಕಳು ಆಚಾರ್ಯ ಹೇಳುವಂತೆ ಅತಾ ಅತಾಭ್ಯವರ್ಧಂ ಚತುರ ನೃಪಸ್ಯ ನೃಪಸೇಹೇ ಪುರುಷೋತ್ತಮಾದ್ಯಾಹ ಭಗವಂತ ರಾಮನಾಗಿ ಅವತಾರ ಮಾಡಿದ ಶೇಷದೇವರು ಲಕ್ಷ್ಮಣನಾಗಿ ಅವತಾರ ಮಾಡಿದ್ದಾರೆ ಹೀಗೆ ಎಲ್ಲರ ಅವತಾರಗಳು ಆಗಿದೆ ರಾಮಚಂದ್ರ ರಾಮನ ಚರಿತ್ರೆಯನ್ನು ನಾವೆಲ್ಲ ಕೇಳಲೇಬೇಕು ಕಾರಣ ರಾಷ್ಟ್ರದ ದೇವತೆ ರಾಮಚಂದ್ರ ಬಾಲ್ಯದಲ್ಲಿ ಶ್ರೀರಾಮನ ಆಟಗಳು ತುಂಬ ಸುಂದರ ಆ ಬಾಲ್ಯದಲ್ಲಿ ಪ್ರಸಿದ್ಧವಾದ ದೇವರ ನಾಮ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಟ ಮಾಡಿದ ಆಗ ವಸಿಷ್ಠರು ಬಂದು ಕನ್ನಡಿಯಲ್ಲಿ ಚಂದ್ರ ಬಿಂಬವನ್ನು ತೋರಿಸಿದಾಗ ರಾಮಚಂದ್ರ ಚಂದ್ರ ಸಿಕ್ಕಿದ ಅಂತ ನರ್ತನವನ್ನು ಮಾಡ್ತಾ ಇದ್ದಾನೆ ನಮಗೂ ಕೂಡ ಅನೇಕರು ಕೇಳ್ತಾರೆ ದೇವರನ್ನು ನೀವು ನೋಡಿದ್ದೀರಾ ತೋರಿಸಿ ತೋರಿಸಿ ಅಂತ ರಾಮಚಂದ್ರನಂತೆ ಹಠ ಮಾಡ್ತಾ ಇರ್ತಾರೆ ಅಂಥವರಿಗೆಲ್ಲ ದೇವರನ್ನು ತೋರಿಸಲಿಕ್ಕೆ ಒಂದು ಕನ್ನಡಿ ಯಾವುದು ಅಂತಂದರೆ ಶ್ರೀಮದ್ ಭಾಗವತವೇ ಒಂದು ಕನ್ನಡಿ ಆ ಭಾಗವತದ ಒಳಗೆ ಭಗವಂತನ ಬಿಂಬ ಇದೆ ಅದನ್ನು ನಾವೆಲ್ಲ ನೋಡಿದರೆ ಕೇಳಿದರೆ ಅಲ್ಲಿ ದೇವರು ಕಾಣಿಸ್ತಾನೆ ಹಾಗೆ ಶ್ರೀರಾಮಚಂದ್ರ ಬೆಳೆದು ಸ್ವಲ್ಪ ದೊಡ್ಡವನಾದಾಗ ವಿಶ್ವಾಮಿತ್ರರು ಬಂದರು ಯಜ್ಞಕ್ಕೆ ರಕ್ಷಣೆಯನ್ನು ಮಾಡಲಿಕ್ಕೆ ಆ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ರಾಮಚಾರಿತ್ರ ಮಂಜರಿಯಲ್ಲಿ ರಾಮನ ಎಲ್ಲ ಕಥೆಯನ್ನು ಕೂಡ ಕೇವಲ ಹನ್ನೊಂದು ಶ್ಲೋಕದಲ್ಲಿ ಸಂಗ್ರಹವನ್ನು ಮಾಡುತ್ತಾರೆ ಭಾಗವತದಲ್ಲಿ ರಾಮನ ಚರಿತ್ರೆಯನ್ನು हता श्रीरामचंद्र अवनवंत हेग्ता गुरवर्थे त्यक्तराज्यो व्यच रुदनवनं बद्ब बद्भ्या प्रिया या पाणीस्पर्शक्षमाभ्याांजितपथरुजो यो हरींद्राजाभ्या वैरूप्या चूर्पणख्या

दशरथनरप्ते रामनामाथनी विश्वामिण मृदनुसहि ताटगाघातगोस्त्र ब्रमाप्यं प्राप्य हवा निशिचर यज्ञपालो विमोच अहल्या शापंच भ शिवधनुरूपय न नसीदेत इरियागी अनेक काँडगळव ರಾಯರು ಕೇವಲ ಒಂದು ಶ್ಲೋಕದಲ್ಲಿ ಮಾಡಿದ್ದಾರೆ ಸಂಕ್ಷೇಪ ವಿಸ್ತಾರಾಭ್ಯಾಂಚ ಪ್ರವದಂತಿ ಮನೀಷಿಣ ರಾಯರು ವಿಸ್ತಾರವಾಗಿ ಹೇಳಲಿಕ್ಕೂ ಅವರಿಗೆ ಬರುತ್ತದೆ ಸಂಕ್ಷೇಪವಾಗಿ ಹೇಳಲಿಕ್ಕೂ ಬರುತ್ತದೆ ಅಂತಹ ಶ್ರೀರಾಮಚಂದ್ರ ಗುರುವರ್ಥೆ ತೆಕ್ ಬೆಳೆದು ದೊಡ್ಡವನಾದ ಆ ಯಜ್ಞದ ರಕ್ಷಣೆಯನ್ನು ಮಾಡಿದ್ದ ಅವನ ಮನೆಯಲ್ಲಿ ದಶರಥ ರಾಮನಿಗೆ ಬಟ್ಟಾಭಿಷೇಕ ಮಾಡುವ ಸಂಕಲ್ಪವನ್ನು ಮಾಡಿದ ಆ ರಾಮನಿಗೆ ಬಟ್ಟಾಭಿಷೇಕ ಅನ್ನುವ ಸಂದೇಶ ಎಲ್ಲ ಕಡೆಯಲ್ಲಿಯೂ ಕೂಡ ಕುಲ್ಯೇ ಉದ್ಯಾನಪಾದಪಾನ್ ಹೇಗೆ ಅಂದರೆ ತೋಟದಲ್ಲಿ ಒಂದೇ ಕಡೆ ನೀರು ಹೋಗ್ತಾ ಇರ್ತದೆ ಆ ಒಂದೇ ಕಡೆ ಹೋಗುವ ನೀರು ಒಂದೊಂದು ಆ ಮರಗಿಡಗಳ ಸಾಲಿಗೆ ಹೋಗಲಿಕ್ಕೆ ಪಾತಿಯನ್ನು ಮಾಡಿರ್ತಾರೆ ನೀರು ಹೋಗೋದು ಒಂದೇ ಕಡೆ ಆದರೆ ಎಲ್ಲ ಕಡೆಯೂ ಡಿವೈಡ್ ಆಗ್ತಾ ಇರ್ತದೆ ಹಾಗೆ ರಾಮನ ಪಟ್ಟಾಭಿಷೇಕದ ವಿಚಾರ ಎಲ್ಲ ಕಡೆ ಗೊತ್ತಾಯಿತು ಭಾರೀ ಸಂತೋಷ ಆದರೆ ಮನೆಯಲ್ಲಿ ಮಂಥರೆಯ ಕುಮಂತ್ರತೆಯಿಂದ ದಶರಥ ಬಂದು ಕೇಳ್ತಾ ಇದ್ದಾನೆ ದಶರಥನನ್ನು ಕೈಕೇಯಿ ಬಂದು ಕೇಳಿದ್ದು ದಶರಥ ಹಿಂದೆ ಎರಡು ವರವನ್ನು ಕೊಡ್ತೇನೆ ಅಂತ ಹೇಳಿದ್ದಿ ಆ ವರವನ್ನು ಈ ಕೇಳ್ತಾ ಇದ್ದೇನೆ ಏನದು ರಾಮ ಕಾಡಿಗೆ ಹೋಗಬೇಕು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಕೇಳಿದ್ಲಂತೆ ಕಾಳಿದಾಸರು ಮಹಾಕವಿಗಳೊಂದು ಮಾತು ಹೇಳ್ತಾರೆ ಉದ್ವವಾಮ ಇವೋ ರಗೌ ಎರಡು ಹಾವುಗಳನ್ನು ವಾಂತಿ ಮಾಡಿದ್ಲೋ ಏನೋ ಆ ರೀತಿ ಇತ್ತಂತೆ ಆ ಎರಡು ವರಗಳು ಆಗ ದಶರಥ ಅನಿವಾರ್ಯವಾಗಿ ವರಗಳನ್ನು ಕೊಡಲೇಬೇಕಾಯಿತು ಆಯಿತು ಅಂತ ಒಪ್ಗೊಂಡ ರಾಮನನ್ನು ಕೇಳ್ತಾನೆ ಹಿಂದಿನ ದಿನ ಹೇಳಿದ್ದ ರಾಮ ನಿನಗೆ ನಾಳೆ ಪಟ್ಟಾಭಿಷೇಕ ಹೌದಾ ಅಪ್ಪ ಆಯಿತು ಅಂದಿದ್ದ ರಾತ್ರೋ ರಾತ್ರಿ ರಾಮ ನಿನಗೆ ಬಟ್ಟಾಭಿಷೇಕ ಇಲ್ಲ ಅಂತಂದು ಹೌದಾ ಹಾಗೆ ಆಗಲಿ ಅಂತಂದು ಎರಡಕ್ಕೂ ಕೂಡ ರಾಮನ ಮುಖದಲ್ಲಿ ವ್ಯತ್ಯಾಸವೇ ಇರಲಿಲ್ಲಂತೆ ನಮಗಾದರೆ ಯಾರೋ ನಾಳೆ ಊಟಕ್ಕೆ ಹೇಳಿರ್ತಾರೆ ಏನೋ ಅನಾನುಕೂಲ ಆಯಿತು ಮನೆಯಲ್ಲಿ ಬೇಡ ನೀವು ಬರೋದು ಅಂತಂತಾರೆ ಆಗ ಮುಖ ನಮ್ಮದು ಬಾಡಿ ಹೋಗ್ತದೆ ಒಂದು ಊಟ ತಪ್ಪಿದ್ರೇ ನಮ್ಮ ಭಾವನೆ ವ್ಯತ್ಯಾಸ ಆಗಬೇಕಾದ್ರೆ ಇಡೀ ಭೂಮಂಡಲದ ಆಧಿಪತ್ಯ ತಪ್ಪಿದಾಗ ರಾಮನಲ್ಲಿ ಎಷ್ಟು ವ್ಯತ್ಯಾಸ ಕಾಣಬೇಕಾಗಿತ್ತು ಏನೂ ಕಾಣಲಿಲ್ಲಂತೆ ರಾಜರ ಉಡುಪುಗಳಲ್ಲಿ ಇದ್ದಾಗ ಏನು ವರ್ಚಸ್ಸಿತ್ತೋ ಅದೇ ನಾರುಮಡಿಯನ್ನು ಉಟ್ಕೊಂಡಾಗಲೂ ಉಟ್ಟುಕೊಂಡಾಗಲೂ ಕೂಡ ರಾಮನ ಮುಖದಲ್ಲಿ ಅದೇ ಭಾವನೆಯೇ ಇತ್ತಂತೆ ಶ್ರೀರಾಮಚಂದ್ರನ ಮುಖದಲ್ಲಿ ಅಂತಹ ರಾಮ ಕಾಡಿಗೆ ಹೊರಡಲಿಕ್ಕೆ ಸಿದ್ಧನಾಗಿದ್ದಾನೆ ದಶರಥ ಸುಮಿತ್ರೆಯ ಬಳೆಯಲ್ಲಿ ಕೇಳಿ ಲಕ್ಷ್ಮಣ ನಾನೂ ಬರ್ತೇನೆ ಅಂತಂದ ಸರಿ ಇಬ್ಬರು ಹೊರಟರು ಸೀತಾದೇವಿ ಅಂತಾಳೆ ನಾನೂ ಬರ್ತೇನೆ ಅಂತ ಆಗ ರಾಮ ಅಂದ ಬೇಡ ಬೇಡ ನೀನು ನಿಮ್ಮಪ್ಪನ ಮನೆಯಲ್ಲಿರು ನಾನು ಹದಿನಾಲ್ಕು ವರ್ಷ ಆದ ಮೇಲೆ ಬಂದು ಕರ್ಕೊಂಡು ಹೋಗ್ತೇನೆ ಅಂತಂದು ಸೀತೆ ಅಂದ್ಲು ಅಲ್ಲ ಕಲ್ಯಾಣೋತ್ಸವದಲ್ಲಿ ಏನು ಹೇಳಿದ್ರಿ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಿತವ್ಯ ತ್ವಯ ಇಯಂ ಕನ್ಯಾ ಯಾವುದರಲ್ಲೂ ಕೈ ಬಿಡೋದಿಲ್ಲ ಅಂತ ಹೇಳಿದ್ರಿ ಸುಖ ಇದ್ದಾಗ ಮಾತ್ರ ನಾನು ಬೇಕಾಯ್ತಾ ಕಷ್ಟಗಳು ಬಂದಾಗ ಬೇಡವಾ ನಾನು ಬರ್ತೀನಿ ಅಂತಂದು ಆಯಿತು ನಡಿ ಹೊರಡು ಅಂತ ರಾಮ ಹುಟ್ಟಿದಾಗ ಹತ್ತಿದ್ನೋ ಇಲ್ಲೋ ಗೊತ್ತಿಲ್ಲ ರಾಮಶ್ರೂಣ ಕೃತವತಿ ಪ್ರಥಮಾವತಾರಂ ರಾಮನ ಕಣ್ಣಿನಲ್ಲಿ ನೀರು ಬಂತಂತೆ ಯಾವಾಗ ಅಂದರೆ ಆ ಸೀತೆ ಅಯೋಧ್ಯೆಯಿಂದ ಒಂದು ನಾಲ್ಕೈದು ಹೆಜ್ಜೆ ಇಟ್ಲಂತೆ ತ್ರಿಚತುರ ಪದಾನಿಗತ್ವಾ ಅವರ ಮೊದಲ ಬಿಡಾರ ದಂಡಕಾರಣ್ಯ ಅಂತ ತೀರ್ಮಾನ ಆಗಿತ್ತು ಇನ್ನೂ ಅಯೋಧ್ಯೆಯಿಂದ ಒಂದು ಐದಾರು ಹೆಜ್ಜೆ ಇಟ್ಟಿದ್ದಾಳಷ್ಟೇ ರಾಮನನ್ನ ಕೇಳಿದ್ಲಂತೆ ರಾಮ ಬಂತ ದಂಡಕಾರಣ್ಯ ಅಂತ ಯಾವ ಉದ್ಯಾನವನ ತಿಳ್ಕೊಂಡಿದ್ಲೋ ಏನೋ ಗೊತ್ತಿಲ್ಲ ಆದರೆ ಯಾಕೆಂದರೆ ರಾಜ್ಯಧಾರಾಹ ರಾಣಿಯರು ಹೇಗೆ ಅಂದರೆ ಚಪ್ಪಾಳೆ ತಟ್ಟಿ ಯಾರಲ್ಲಿ ಅಂದ್ಕೊಳ್ಳೆ ಎಲ್ಲರೂ ಕೂಡ ಬರ್ತಾರೆ ಅವಳು ಸೂರ್ಯನನ್ನೇ ನೋಡ್ತಾ ಇರಲಿಲ್ಲ ಎಲ್ಲ ವ್ಯವಸ್ಥೆ ಮನೆ ಒಳಗಡೆನೇ ಇತ್ತು ಅಂತಹ ಸೀತೆ ಹೊರಗಡೆ ಬರಿಗಾಲಲ್ಲಿ ನಡೆದಾಗ ಏನಾಗಿರಬೇಡ ಆಗ ರಾಮನ ಕಣ್ಣಲ್ಲಿ ಒಂದು ನೀರು ಬಂತಂತೆ ಆ ಸೀತೆ ಹೇಳಿದ್ಲು ಆಯಿತು ನಮ್ಮ ಅಪ್ಪನ ಮನೆಯಲ್ಲಿ ಇರ್ತೀನಿ ನನಗೇನು ತೊಂದರೆ ಇಲ್ಲ ನಮ್ಮ ನಮ್ಮಪ್ಪನಿಗೊಂದು ಒಂದು ಸಂಶಯ ಬರ್ತದೆ ಏನು ನಾನೊಂದು ಗಂಡಿಗೆ ಮದುವೆ ಮಾಡಿಕೊಟ್ನೋ ಹೆಣ್ಣಿಗೆ ಮದುವೆ ಮಾಡಿ ಕೊಟ್ಟನೋ ಅಂತ ನಮ್ಮ ಅಪ್ಪನಿಗೆ ಸಂಶಯ ಬರ್ತದೆ ಯಾಕೆ ಸುಖ ಇದ್ದಾಗ ರಾಮ ಇಟ್ಟುಕೊಂಡ ಕಷ್ಟ ಆದಾಗ ತವ್ರ ಮನೆಗೆ ಕಳಿಸಿಬಿಟ್ಟ ಇವನೆಂಥ ಗಂಡಸು ಅಂತ ಅಂದುಕೊಂಡ ಅನ್ನೋ ತಂದಾಗ ರಾಮ ಅಂದ ಬೇಡ ಬೇಡ ನೀನು ಹೊರಡು ಅಂತ ಹೇಳ್ತಾನೆ ಅಂತಹ ರಾಮ ಕಣ್ಣೀರು ಹಾಕಿ ಅವಳನ್ನು ಕರೆದುಕೊಂಡು ಹೊರಟ ಕಾಡಿನಲ್ಲಿ ಅನೇಕ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅಲ್ಲಿ ಮಾರ್ಗದಲ್ಲಿ ಹೋಗುವಾಗ ಗೌತಮರ ಆಶ್ರಮ ಅದು ಭಾಗವತದಲ್ಲಿಲ್ಲ ಆನಂದ ರಾಮಾಯಣ ಅಂತಿದೆ ಅದರಲ್ಲಿ ಶ್ಲೋಕ ಇದೆ ಒಬ್ಬ ಗುಹಾ ಅಂತ ಗುಹಾರ್ಚ ಅಂತ ಮಂಜರಿಯಲ್ಲಿ ಕೂಡ ಹೇಳುತ್ತಾರೆ ಮಾರ್ಗದಲ್ಲಿ ಹೋಗುವಾಗ ಗಂಗಾ ನದಿ ರಾಮ ಇನ್ನೇನು ಆ ದೋಣಿಯನ್ನು ಹತ್ತಬೇಕು ಆಗ ಆ ಗುಹ ಬಂದು ಹೇಳಿದ್ದಂತೆ ರಾಮ ಒಂದು ನಿಮಿಷ ನಿಂತುಗೋ ನಿನ್ನ ಕಾಲು ತೊಳಿತೇನೆ ಆಮೇಲೆ ನೀನು ಹಚ್ಚಬೇಕು ಅಂತಂದ ರಾಮ ಅಂತಾನೆ ಯಾಕೆ ನೋಡಿ ಒಬ್ಬ ದೊಡ್ಡ ರಾಜ ಅವನೊಬ್ಬ ಸಾಮಾನ್ಯ ದೋಣಿಯನ್ನು ನಡೆಸುವ ನಾವಿಕ ರಾಜ ಈಗಿನ ರಾಜರು ಅಂತವ್ರನ್ನ ಮಾತು ಆಡಿಸೋದಿಲ್ಲ ಆದರೆ ರಾಮ ಆಯಿತು ಹಾಗೆ ಆಗಲಿ ಯಾಕೆ ಕಾಲು ತೊಳಿತಿ ಅಂತ ಕೇಳಿದ ಆ ಗುಹೆ ಹೇಳ್ತಾನಂತೆ ಇಲ್ಲ ನಮಗೆಲ್ಲ ಇಲ್ಲಿ ಸುದ್ದಿ ಏನು ಸುದ್ದಿ ಬಂದಿದೆ ನಿನ್ನ ಪಾದದಲ್ಲಿ ಏನೋ ಒಂದು ಪುಡಿ ಇದೆ ಅಂತೆ ಆ ಪುಡಿ ಕಲ್ಲು ಮೇಲೆ ಕಾಲಿಟ್ಟಾಗ ಅದು ಕನ್ನೆಯಾಗಿ ಬಿಡ್ತದಂತೆ ನೀನು ನನ್ನ ದೋಣಿ ಒಳಗಡೆ ಕಾಲಿಡೋದು ನನ್ನ ದೋಣಿ ಹೆಣ್ಣಾಗಿ ಬಿಡೋದು ವರಾನ್ವೇಷಣೆಗೆ ನಾನೆಲ್ಲಿ ಹೋಗಲಿ ಅಂತಂದಂತೆ ಗುಹ ಅದಕ್ಕೆ ಹೇಳ್ತಾನೆ ನಿನ್ನ ಕಾಲನ್ನು ಚೆನ್ನಾಗಿ ತೊಳಿತೀನಿ ಆಮೇಲೆ ನಾನು ಹತ್ತೀನಿ ಅಂತ ನೀನು ಹತ್ತು ನನ್ನ ದೋಣಿ ಅಂತಂದ ಹಾಗೇ ಆಗಲಿ ಅಂತಾನೆ ಆ ಶ್ಲೋಕ ಚೆನ್ನಾಗಿದೆ ನಮ್ಮ ಗುರುಗಳು ಯಾವಾಗಲೂ ಅದನ್ನು ಉಲ್ಲೇಖ ಮಾಡ್ತಾ ಇರ್ತಾರೆ ಕ್ಷಾಲಯಾಮಿ ತವ ಪಾದ ಪಂಕಜಂ ನಾಥ ದಾರು ದೃಷದೊಕಿ ಮಂತರಂ ಮಾನುಷೀಕರಣ ಕಥಾ ಪ್ರಸಿದ್ಧಿ ರಾಮ ಕ್ಷಾಲಯಾಮಿ ತವ ಪಾದ ಪಂಕಜಂ ನಿನ್ನ ಕಾ ಪಾದ ಕಮಲಗಳನ್ನು ತೊಳಿತೇನೆ ದಾರು ದೃಶದೋ ಕಿಮಂತರ ಯಾಕೆ ಮಾನುಷೀಕರಣ ಚೂರ್ಣ ಮಸ್ತಿ ಮಾನುಷೀಕರಣ ಚೂರ್ಣ ಕಲ್ಲನ್ನು ಕನ್ಯೆಯನ್ನಾಗಿ ಮಾಡುವ ಶಕ್ತಿ ನಿನ್ನಲ್ಲಿ ಇದೆ ಅಂತೆ ಅದಕ್ಕಾಗಿ ಪಾದ ತೊಳಿತೇನೆಂದಾಗ ರಾಮ ಸಂತೋಷದಿಂದ ತೊಳಸಿಕೊಂಡು ಹತ್ತಿದ್ದಂತೆ ಆ ದೋಣಿ ಗಂಗಾ ನದಿಯನ್ನು ದಾಟ್ತಾ ಇದೆ ಮಾರ್ಗದ ಮಧ್ಯದಲ್ಲಿ ರಾಮ ಕೇಳ್ತಾನೆ ಗುಹಾ ನಿನಗೆ ನಾನು ಏನು ಕೊಡಲಿ ಎಲ್ಲವನ್ನು ಬಿಟ್ಟು ಬಂದಿದ್ದೇನೆ ರಾಜ್ಯ ಎಲ್ಲವನ್ನು ಹಣ ಏನೂ ಇಲ್ಲ ಈ ದೋಣಿಯಲ್ಲಿ ಪ್ರಯಾಣ ಮಾಡಿದ್ದಕ್ಕೆ ನಿನಗೇನಾದರೂ ಕೊಡಬೇಕು ಏನು ಕೊಡಲಿ ಎಂದು ಗುಹ ಅಂತಾನೆ ರಾಮ ನಾನು ನೀನು ಇಬ್ಬರು ಒಂದೇ ಬಿಡು ಅಂತಂದ ಯಾಕೋ ಅಂದ ನಾನು ಈ ನದಿಯ ಈ ದಡದಿಂದ ಆ ದಡಕ್ಕೆ ಎಲ್ಲರನ್ನು ಬಿಡ್ತೇನೆ ನೀನೇನು ಮಾಡಬೇಕು ಗೊತ್ತಾ ಸಂಸಾರ ಸಮುದ್ರದಿಂದ ನನ್ನನ್ನು ದಾಟಿಸಿಬಿಡು ನಾನು ಬರೀ ನದಿ ದ ಈ ದಡದಿಂದ ಆ ದಡಕ್ಕೆ ದಾಟಿಸ್ತೀನಿ ನೀನು ಸಂಸಾರ ಸಮುದ್ರದಿಂದ ನಮ್ಮನ್ನು ದಾಟಿಸು ಅದೇ ನೀನು ಕೊಡೋ ದಕ್ಷಿಣೆ ಅಂತಂದು ಹಾಗೇ ಆಗಲಿ ಇಂಥ ಗುಹನಿಗೂ ಕೂಡ ರಾಮ ಅನುಗ್ರಹವನ್ನು ಮಾಡಿದ ರಾಮನ ಸರಳತೆ ನೋಡಿ ಗುರುವರ್ಥೆ ತೆಕ್ತ ರಾಜ್ಯ ತನ್ನ ಅಪ್ಪನ ಪಿತೃವಾಕ್ಯ ಪರಿಪಾಲಕ ರಾಮ ಆ ಅಪ್ಪನ ಮಾತಿಗೆ ರಾಜ್ಯವನ್ನು ಬಿಟ್ಟ गुरवर्थे त्यक्तराज्य वेचुरुदनवनं पद्मपद्भ्यां पद्मपद्भ्यामिया पाणीस्पर्शक्षमाभ्या मृजितपथरुजो यो हरींद्रानुज्याम कप भेटी आता मदलीगादे हनुमंतन भेटी हनुमंत रामर भेटी आले ಆ ಹನುಮಂತನ ಮಾತುಗಳನ್ನು ಕೇಳಿದ ರಾಮ ಹನುಮಂತನನ್ನು ಕೊಂಡಾಡ್ತಾನೆ ವಾಲ್ಮೀಕಿ ರಾಮಾಯಣದ ಮಾತುಗಳಿದೆಲ್ಲ ಏನಂದ ಹನುಮಂತನ ಮಾತು ಕೇಳಿದಾಗ ನಾನು ಋಗ್ವೇದ ವಿನೀತ ಸಜುರ್ವೇದ ಧಾರಿಣ ನ ವೇದ ವಿದುಷ ನೈವ ವಕ್ತು ಪ್ರಭಾಷಿತ ಋಗ್ವೇದವನ್ನು ಓದದೆ ಈ ರೀತಿಯಾಗಿ ಸ್ವರಬದ್ಧದಲ್ಲಿ ಮಾತನಾಡಲಿಕ್ಕಾಗೋದಿಲ್ಲ ಯಜುರ್ವೇದದ ಜ್ಞಾನ ಇಲ್ಲ ಅಂತಂದರೆ ಈ ರೀತಿಯಾದ ಮಾತುಗಳು ಬರೋದಿಲ್ಲ ಸಾಮವೇದದ ಪರಿಚಯ ಇಲ್ಲ ಅಂದರೆ ಇಷ್ಟು ಸುಸ್ವರದಲ್ಲಿ ಮಾತನಾಡಲಿಕ್ಕಾಗೋದಿಲ್ಲ ಅಪಶಬ್ದಿತಂ ಒಂದೇ ಒಂದು ಬಾಯಲ್ಲಿ ಕೆಟ್ಟ ಮಾತೇ ಬರ್ತಾ ಇಲ್ಲಂತೆ ನೋಡಿ ಹನುಮಂತನ ಮಾತು ಅಂದರೆ ಹಾಗೆ याके महाव्यांबोधि मंथमानसमंदरम कव कवयत राीर्त्या हनुम्त मुस्मे मुख्यप्राणा भीमा नमो युजातरमीर सुवर्ण निखषाश्माय तम बथान्त्याय पूर्ण ज्ञानरसारणसे ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧ ನಮಃ ಆ ಹನುಮಂತ ಅಂತಹ ಅದ್ಭುತನಾದ ಹನುಮಂತ ಅವನ ಮಾತೇ ಅದ್ಭುತ ನಾವು ಯಥಾದೇವೆ ತಥಾ ಗುರುವು ಅಂದರೆ ದೇವರನ್ನು ಎಷ್ಟು ಕೊಂಡಾಡ್ತೀವೋ ಜೀವೋತ್ತಮರಾದ ವಾಯುದೇವರನ್ನು ಅಷ್ಟೇ ಕೊಂಡಾಡಬೇಕು ಅಂತಹ ಆ ಪ್ರಾಣದೇವರು ಅಲ್ಲಿದ್ದಾರೆ अवर भेटी सुग्रीवन भेटीू आयतो वाली निग्रहण समुद्रतरणं, लंकापुरी दाहनं पश्चात रावण कुंभकर्णादिहम येतद्धी रामायणंता गुरवर्त्यक्त राज्य वैरूप्य शूर्पणख्य प्रियविर हृत आरोपित भ्रू विजृंभ शूर्पण खा अंतु शूर्पणख्यन कोंद्रे ಅವಳ ಮೂಗು ಮತ್ತು ಕಿವಿಯನ್ನು ಕತ್ತರಿಸಿದ್ರು ಧ್ವಸ್ತರ್ಣಾಂ ವಿಘೋಣಾಂಶ್ಚ ಕಾರಾಯಾಮಸ ರಾಕ್ಷಸಿ ಲಂಕೇಶ ಭಗಿನಿಂ ರಾಮೋ ಲಕ್ಷ್ಮಣೇ ನಾನು ಜನ್ಮನ ಅಂತ ಆ ಶೂರ್ಪನಖ ನಖ ಅಂದರೆ ಉಗುರು ಅಂತ ಅರ್ಥ ಅವಳ ಒಂದೊಂದು ಉಗುರು ಎಷ್ಟು ದೊಡ್ಡದಿತ್ತು ಅಂದರೆ ಶೂರ್ಪ ಮರದ ಬಾಗಿನ ಕೊಡುವ ಮರದಂತಹ ಉಗುರಂತೆ ಉಗುರೇ ಅಷ್ಟು ದೊಡ್ಡದು ಅಂತಂದರೆ ಇನ್ನು ಅವಳ ದೇಹ ಹೇಗಿತ್ತು ಅಂತ ವಿಚಾರ ಮಾಡಿ ಅವಳ ಮೂಗು ಭಾರೀ ಜೋರಾಗಿತ್ತು ಮನುಷ್ಯರ ವಾಸನೆ ಬಂದುಬಿಡ್ತಾ ಇತ್ತಂತೆ ಅವಳಿಗೆ ರಾಮ ಲಕ್ಷ್ಮಣನ ಬಂದು ಕೇಳ್ತಾ ಇದ್ದಾಳೆ ನನ್ನನ್ನು ವಿವಾಹ ಮಾಡಿಕೊಳ್ಳ್ರಿ ಅಂತ ಆಗ ಅವಳ ಒಂದು ಮೂಗು ಒಂದು ಕಿವಿ ಎರಡನ್ನೂ ಕತ್ತರಿಸಿದ್ರಂತೆ ಅದಕ್ಕೆ ಅವಳು ಅವತ್ತಿನಿಂದ ಮುಖ ಮುಚ್ಚಿಕೊಂಡು ಈ ಬುರ್ಕಾ ಹಾಕೊಂಡು ತಿರುಗ್ಲಿಕ್ಕೆ ಆರಂಭ ಮಾಡಿದ್ಲಂತೆ ಮೂಗಿಲ್ಲ ಕಿವಿ ಇಲ್ಲ ಹೇಗಿರ್ಬೇಕು ಅದಕ್ಕೆ ಆ ಬುರ್ಕಾ ಪದ್ಧತಿ ಬಹುಶಃ ಅಲ್ಲಿಂದನೇ ಆರಂಭ ಆಯಿತು ಅಂತ ಅನ್ನಿಸ್ತದೆ ಆ ಶೂರ್ಪಣಕ್ಕೆ ಶೂರ್ಪಣಕ್ಕೆ ಪ್ರಿಯ ವಿರಹರುತ ಆರೋಪಿ ದ್ರೂ ವಿಜೃಂಭ ಪ್ರಿಯ ವಿರಹರುತ ಆರೋಪಿ ದೃ ಶೃತ್ವಾದಿರಬದ್ಧ ಸೇತು ಆಮೇಲೆ ಸೀತೆ ಲಂಕಾಪಟ್ಟಣದಲ್ಲಿದ್ದಾಳೆ ಅಂತನ್ನುವ ವಿಚಾರ ಗೊತ್ತಾಯಿತು ಹನುಮಂತ ಲಂಕಾಪಟ್ಟಣಕ್ಕೆ ಹಾರಿ ಅದನ್ನು ಮಹಾಭಾರತ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಸುಂದರಕಾಂಡ ಅಂತ ವರ್ಣನೆ ಮಾಡಿ ಅಥ ಶೃಣೋದಶಾ ನನ ಕಬೀಂದ್ರ ಚೇಷ್ಟಿದಂಪರಂ ಅಂತೆಲ್ಲ ವರ್ಣನೆಯನ್ನು ಮಾಡಿದ್ದಾರೆ ಹನುಮಂತನನ್ನು ರಾವಣ ಕೇಳಿದ್ದಂತೆ ಕುತೋಸಿ ಕಸ್ಯವಾ ಯಾರು ನೀನು ಅಂತ ಕೇಳಿದ ಆಗ ಅವನು ಹೇಳಿದ್ದು ನಾನು ದಾಸೋಹಂ ಕೋಸಲೇಂದ್ರ ಸ್ಯಾ ರಾಮನ ದಾಸ ಅಂತ ಹೇಳಿದ್ನಂತೆ ಇವತ್ತು ನಾವು ಯಾರಾದರೂ ಕೂಡ ನೀವು ಯಾರು ಅಂತ ಕೇಳಿದರೆ ನಮ್ಮ ಕಾರ್ಡ್ ತೆಗೆದುಕೊಡ್ತೇವೆ ನಾನು ನಾನು ಅಂತ ನಾನು ಇಂಥವರ ದಾಸ ಅಂತ ಹೇಳಬೇಕು ರಾಮದಾಸ ನಾನು ಅಂತ ಹೇಳಿದ್ದಾನೆ ಆಂಜನೇಯ ಆ ಇಡೀ ಲಂಕಾಪಟ್ಟಣವನ್ನು ರಟ್ಟೆ ಹಿಡಿದು ಅಕ್ಷಕುಮಾರನ ಕುಟ್ಟಿ ದೈತ್ಯರ ಕೆಡಹಿ ಬೇಗದಿ ಸುಟ್ಟು ಲಂಗೆಯ ಸೀತೆ ಗುಂಗುರ ಕೊಟ್ಟೆ ಜಗದಲ್ಲಿ ಜಟ್ಟಿ ಹನುಮ ಜಾಣಾನಿ ನಹುದೋ ಮುಖ್ಯ ಪ್ರಾಣಾನಿ ನಹುದೋ ಅಂತ ದಾಸರು ಕೊಂಡಾಡ್ತಾರೆ ಆ ಸೇತುವೆಯನ್ನು ಕಟ್ಟಬೇಕು ಲಂಕಾಪಟ್ಟಣಕ್ಕೆ ಹೋಗಲಿಕ್ಕೆ ಸಮುದ್ರ ರಾಜ ದಾರಿಯನ್ನೇ ಬಿಡಲಿಲ್ಲ ರಾಮ ಬಂದು ಆ ಸಮುದ್ರವನ್ನು ಕೆಂಗಣ್ಣಿನಿಂದ ನೋಡ್ತಾನೆ ಇಡೀ ಸಮುದ್ರ ಹಿಂದೆ ಹೋಯ್ತಂತೆ ತಪ್ಪಾಯಿತು ಅಂತ ಬಂದು ಕ್ಷಮೆಯನ್ನು ಯಾಚಿಸ್ತಾನೆ ಸಮುದ್ರ ರಾಜ ಅದು ಎಲ್ಲ ನೀರು ಕೂಡ ಸಮುದ್ರ ಅದರ ನೀ ಅದರಲ್ಲಿ ಸೇತುವೆಯನ್ನು ಕಟ್ಟಬೇಕು ಎಲ್ಲ ಕಬ್ಬಿಗಳು ಕೂಡ ಒಂದೊಂದು ಬಂಡೆಗಳನ್ನು ಹಾಕ್ತಾ ಇದೆ ಆ ಬಂಡೆಗಳ ಮೇಲೆ ಶ್ರೀರಾಮನ ನಾಮವನ್ನು ಬರೆದು ಹಾಕ್ತಾ ಇದ್ರಂತೆ ಎಲ್ಲ ಬಂಡೆಗಳು ಕೂಡ ಇದೆ ಇದರಿಂದ ಏನರ್ಥ ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ ರಾಮನಾಮ ಸ್ಮರಣೆ ಮಾಡಿದರೆ ಈ ಭವ ಬಂಧನ ಇಲ್ಲವೇ ಇಲ್ಲ ಪಾರಾಗ್ಬೋದು ಇದು ಸುಳ್ಳ ಅಂದರೆ ಇವತ್ತಿಗೂ ರಾಮೇಶ್ವರಕ್ಕೆ ಹೋದರೆ ಅಲ್ಲಿ ತೇಲುವ ಕಲ್ಲುಗಳು ಅಂತಲೇ ಸಿಗ್ತವೆ ಫ್ಲೈಯಿಂಗ್ ಸ್ಟೋನ್ ಅಂತ ಹೇಳ್ತಾರೆ ತೇಲುವ ಕಲ್ಲುಗಳು ಅಂತಹ ಕಲ್ಲುಗಳಿಂದಲೇ ನಿರ್ಮಾಣ ಆಗಿತ್ತು ನಮ್ಮ ಅನೇಕ ವಿಜ್ಞಾನಿಗಳು ಸಿ ಆರ್ ರಾವ್ ಅವರು ಅಲ್ಲಿ ಒಳಗಡೆ ಇರುವಂತಹ ಆ ಸೇತುವೆ ಇದೆ ಅಂತನ್ನೋದನ್ನು ಜಗತ್ತಿಗೆ ಪ್ರೂವ್ ಮಾಡಿದ್ದಾರೆ ಅಂತಹ ಆ ರಾಮಚಂದ್ರ ಸೇತುವೆಯನ್ನು ಕಟ್ಟುವಾಗ ಎಲ್ಲ ಕಡೆಯಲ್ಲಿ ಪ್ರಚಾರ ರಾಮನಾಮವನ್ನು ಬರೆದು ಕಲ್ಲನ್ನು ಸಮುದ್ರಕ್ಕೆ ಹಾಕಿದರೆ ಆ ಕಲ್ಲುಗಳು ತೇಲ್ತದೆ ಅಂತ ರಾವಣನಿಗೆ ಜಲಸೆ ಆಯಿತು ಹೊಟ್ಟೆ ಕಿಚ್ಚು ಆಹಾ ರಾವಣ ರಾಮನ ಹೆಸರನ್ನು ಬರೆದು ಕಲ್ಲು ಹಾಕಿದರೆ ತೇಲ್ತದೆ ನಾನು ಹಾಕಿದರೆ ಯಾಕೆ ತೇಲ್ಬಾರ್ದು ಅಂತ ರಾವಣನು ಕೂಡ ಕಲ್ಲು ಹಾಕಿದ್ದಂತೆ ಸಮುದ್ರಕ್ಕೆ ಆ ಕಲ್ಲು ತೇಲ್ಲಿಕ್ಕೆ ಆರಂಭ ಆಯ್ತಂತೆ ಲಂಕಾಪಟ್ಟಣದಲ್ಲಿ ಭಾರಿ ಪ್ರಚಾರ ಬರೀ ರಾಮನ ಹೆಸರನ್ನು ಬರೆದು ಕಲ್ಲನ್ನು ಹಾಕಿದರೆ ತೇಲೋದಿಲ್ಲ ನಮ್ಮ ರಾವಣೇಶ್ವರ ಹಾಕಿದರೂ ಕಲ್ಲುಗಳು ತೇಲ್ತಾ ಇದೆ ಅಂತ ರಾವಣನಿಗೆ ಭಾರಿ ಸಂತೋಷ ರಾತ್ರಿ ಮಂಡೋದರಿ ಕೇಳಿದ್ಲಂತೆ ಅಲ್ಲ ನಿಮ್ಮ ಹೆಸರು ನೀವು ಕಲ್ಲು ಹಾಕಿದರೂ ತೇಲ್ತಾ ಇದೆ ಅಂತಲ್ಲ ಏನು ಮಾಡಿದ್ರಿ ನನ್ನ ಶಕ್ತಿ ಅದು ನಾನು ಯಾರು ಅಂತೆಲ್ಲ ಹೇಳ್ಕೊಂಡ ನಿಮ್ಮ ಶಕ್ತಿ ಏನು ಪರಾಕ್ರಮ ಏನು ಎಲ್ಲ ನಂಗೆ ಗೊತ್ತು ನಿಜ ಹೇಳ್ರಿ ಅಂತಂದ್ಲು ಮಂಡೋದ್ರಿ ಇಲ್ಲ ಇಲ್ಲ ನಂದ ಶಕ್ತಿ ಇದೆ ಇದು ಅಂತಂದ ಇಲ್ಲ ಇಲ್ಲ ನಿಜ ಹೇಳಬೇಕು ನೀವು ಅಂತಂದ್ಲು ಯಾರಿಗೂ ಹೇಳಬೇಡ ಅಂದ ರಾವಣ ಏನು ಅಂತ ಕೇಳ್ತಾಳೆ ನಾನು ಕಲ್ಲನ್ನು ಹಾಕಬೇಕಾದ್ರೆ ಮನಸ್ಸಲ್ಲಿ ಅಂದುಕೊಂಡೆ ಈ ಕಲ್ಲೇನಾದರೂ ಮುಳುಗಿದರೆ ಶ್ರೀರಾಮನ ಆಣೆ ಅಂತ ಹೇಳಿ ಹಾಕಿದೆ ಅದಕ್ಕೆ ಆ ಕಲ್ ತೇಳ್ತಾ ಇದೆ ಅಂತಂದು ಭಾಗವತದಲ್ಲಿಲ್ಲ ಪ್ರತ್ಯೇಕ ಹೀಗೆ ರಾಮನ ಗುಣಗಥನ ಮಾಡುವಂತಹ ಈ ರಾಮಾಯಣದ ಕಥೆಗೆ ಪುಷ್ಟಿ ಕೊಡುವಂತಹ ಕಥೆ ಅಷ್ಟೆ ಆ ಕಥ ಆ ಕಲ್ಲನ್ನು ಹಾಕಿದ್ದೇನೆ ಆ ಕಲ್ಲು ಮುಳುಗಿದರೆ ರಾಮನ ಆಣೆ ಅಂತಂದೇ ಅದಕ್ಕೆ ತೇಳ್ತಾ ಇದೆ ಇದರಿಂದ ಏನು ಗೊತ್ತಾಗ್ತದೆ ರಾಮ ರಿಪೂಣಾಮಪಿ ವತ್ಸಲ ಶತ್ರುಗಳಿಗೂ ಮಿತ್ರನಾಗಿದ್ದಂತೆ ರಾಮ ಇದೇ ವನಶ ರಾವಣನಿಗೆ ಯಾರೋ ಹೇಳಿದ್ರಂತೆ ಅಲ್ಲ ರಾವಣ ಯಾವಾಗಲೂ ಕೂಡ ಆ ಸೀತೆಯನ್ನು ಹೋಗಿ ಪೀಡಿಸ್ತಾ ಇರ್ತಿ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ ಅವಳನ್ನು ಕರೆದುಕೊಂಡು ಬರಬೇಕಾದ್ರೆ ಸನ್ಯಾಸಿ ವೇಷ ಹಾಕ್ಕೊಂಡೇ ಹೋಗಿತ್ತಿ ನೀನು ಹೇಗೂ ರಾಕ್ಷಸೇಶ್ವರ ಯಾವ ರೂಪ ಬೇಕಾದರೂ ಧಾರಣೆ ಮಾಡೋ ಶಕ್ತಿ ಇದೆ ಯಾಕೆ ರಾಮನ ಒಂದು ವೇಷದಲ್ಲಿ ಹೋಗಿ ಸೀತೆ ನಾನೇ ರಾಮ ಅಂತ ಹೇಳಿದರೆ ಅವಳು ಬಂದು ಆಲಿಂಗನ ಮಾಡ್ಕೊಳ್ತಾಳೆ ಅವಳ ಜೊತೆ ಆರಾಮಾಗಿರ್ಬೋದಲ್ಲ ಅಂದರೆ ರಾಮ ರಾವಣ ಅಂದ ನಾನು ಮೊದಲು ಮಾಡಿದ ಉಪಾಯವೇ ಅದು ಅಂದ ರಾಮನ ವೇಷ ಹಾಕ್ಕೊಂಡು ಹೋದೆ ಆಗ ಸೀತೆಯನ್ನು ನೋಡಿದರೆ ನನಗನ್ನಿಸ್ತು ಏನಂತ ಸೀತೆ ಅಂದರೆ ಪರಸ್ತ್ರೀ ಅವಳನ್ನು ನೋಡಬಾರ್ದು ಮುಟ್ಟಬಾರ್ದು ಅವಳು ತಾಯಿ ಇದ್ದ ಹಾಗೆ ಅಂತ ನನಗೇ ಅನ್ನಿಸ್ತು ಅದಕ್ಕೆ ನಾನು ಮರಳಿ ಬಂದುಬಿಟ್ಟೆ ರಾಮನ ವೇಷಕ್ಕೆ ಇಷ್ಟು ಶಕ್ತಿ ಇದ್ದಾಗ ಇನ್ನು ರಾಮಯಂಥವನಿರ್ಬೋದು ಅಂತ ಯಾರ ಬಾಯಲ್ಲಿ ಆ ರಾವಣನ ಬಾಯಲ್ಲಿ ಬಂದಂತಹ ಮಾತಿದು ಆದ್ದರಿಂದ ಎಂಥವ ಶತ್ರುಗಳಿಗೂ ಕೂಡ ಮಿತ್ರ ಅಜಾತ ಶತ್ರು ರಾಮಚಂದ್ರ ಅಂತಹ ರಾಮ ಲಂಕಾಪಟ್ಟಣಕ್ಕೆ ಹೋದಾಗ ಅಲ್ಲಿ ಇಬ್ಬರು ದೊಡ್ಡ ರಾಕ್ಷಸರು ಒಬ್ಬ ರಾವಣ ಇನ್ನೊಬ್ಬ ಕುಂಭಕರ್ಣ ಕುಂಭಕರ್ಣ ಅಂತಂದರೆ ಅವನು ಹೇಗಿದ್ದ ಅವನ ಕಿವಿಗಳೆರಡೂ ಕೂಡ ಕುಂಭದಂತೆ ಇದಂತೆ ಕುಂಭವು ಕರ್ಣವು ಸಹ ಮಡಿಕೆಯಂತಹ ಕಿವಿಗಳಂತೆ ಅವನು ತಪಸ್ಸನ್ನು ಮಾ ಆರು ತಿಂಗಳು ನಿದ್ದೆ ಇದ್ದ ಆರು ತಿಂಗಳು ಎಚ್ಚರ ಇರ್ತಾ ಅದು ಯಾಕೆ ಹೇಳಿ ಅವನು ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದಾಗ ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕಾಗಿತ್ತು ಯಾವ ದೇವತೆಗಳಿಂದ ಮರಣ ನನಗೆ ಬರಬಾರದು ಅಂತ ಸರಸ್ವತಿ ನಾಲಿಗೆಯನ್ನು ಹೊರಳಿಸಿಬಿಟ್ಲಂತೆ ನಿದ್ರಾವತ್ವಂ ದೇಹಿ ಅಂತ ಕೇಳ್ಕೊಂಡ ಅದಕ್ಕೆ ಆರು ತಿಂಗಳು ನಿದ್ದೆ ಮಾಡ್ತಾ ಇದ್ದ ಆರು ತಿಂಗಳು ಎಚ್ಚರ ಇರ್ತಾ ಇದ್ದ ನೋಡಿ ಅಂತಹ ಕುಂಭಕರ್ಣ ಯುದ್ಧಕ್ಕೆ ಬಂದರೆ ಎಲ್ಲ ಕವಿಗಳು ಅವನನ್ನೇ ನೋಡ್ತಾ ಇದ್ವಂತೆ ಪರ್ವತ ಗಾತ್ರ ಇದ್ದ ಒಮ್ಮೆ ಉಸಿರನ್ನು ಒಳಗೆ ತಗೊಂಡಂತೆ ಎಷ್ಟೋ ಕಪಿಗಳು ಒಳಗೆ ಹೋಗ್ಬಿಟ್ಟುವಂತೆ ಪಾಪ ಮತ್ತು ಅಕ್ಷಿಯಿಂದ ಸೀನಿದ್ದಂತೆ ಒಳಗಿದ್ದ ಎಲ್ಲ ಕಪಿಗಳು ಕೂಡ ಹೊರಗಡೆ ಕಿವಿಯಿಂದ ಮೂಗಿನಿಂದ ಬಾಯಿಂದ ಎಲ್ಲ ಬಂದುವಂತೆ ಪಾಪ ಹಾಗೆ ಅಂತಹ ಆ ಕುಂಭಕರ್ಣ ಅವನ ಸಂಹಾರವನ್ನು ಶ್ರೀರಾಮಚಂದ್ರ ಮಾಡಿದ್ದಾನೆ ರಾವಣನಿಗೆ ಹತ್ತು ತಲೆಗಳಿತ್ತಂತೆ ರೌತಿ ಇತಿ ರಾವಣ ರಾವಯತೀತಿ ರಾವಣ ಆ ರಾವಣ ಒಮ್ಮೆ ಕೈಲಾಸ ಪರ್ವತಕ್ಕೆ ಹೋಗಿ ಅವನು ಅನೇಕ ವಿಮಾನವನ್ನು ಕದ್ಕೊಂಡು ಬಂದಿದ್ದ ಕುಬೇರನದ್ದು ಆ ವಿಮಾನವನ್ನು ಕದ್ಕೊಂಡು ಬಂದಾಗ ಅದಲ್ಲೇ ಇತ್ತು ಕೈಲಾಸ ಪರ್ವತಕ್ಕೆ ಹೋಗಿ ಅದರ ಕೆಳಗಡೆ ಕೈ ಹಾಕಿ ಕೈಲಾಸ ಪರ್ವತವನ್ನೇ ಕಿತ್ತಬೇಕು ಅಂತ ಹೋದ ಆಗ ರುದ್ರದೇವರು ಕಾಲಿನಿಂದ ಒತ್ತಿಬಿಟ್ರಂತೆ ಅವನ ಕೈ ಕೈಲಾಸ ಪರ್ವತದ ಕೆಳಗಡೆ ಸಿಗಾಕೊಂಡಿತು ಅತ್ತನಂತೆ ರಾವಣ ಎಷ್ಟು ದಿನ ಸಾವಿರ ವರ್ಷ ಅತ್ತನಂತೆ ತುಂಬ ಅತ್ತವನಲ್ಲಿ ರೆಕಾರ್ಡ್ ಬ್ರೇಕ್ ದಾಖಲೆ ಯಾರು ಅಂತಂದರೆ ರಾವಣನೇ ಅದಕ್ಕೆ ರೌತಿ ಇತಿ ರಾವಣ ಅಷ್ಟೇ ಅಲ್ಲ ಎಲ್ಲರ ಹೆಂಡಂದಿರನ್ನ ಎತ್ಕೊಂಡು ಬಂದು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದ ರಾವಯತೀತಿ ರಾವಣ ಇನ್ನೊಬ್ಬರನ್ನ ಅಳಿಸೋನು ಕೂಡ ಅವನೇ ಅಂತಹ ರಾವಣನ ಜೊತೆಯಲ್ಲಿ ಯುದ್ಧ ರಾಮ ಹೇಳಿದಂತೆ ನೋಡೋ ನಿನಗೊಂದು ಜೀವ ದಾನವನ್ನು ಕೊಡ್ತೇನೆ ಹೋಗು ಅಂತಂದ ಮರದಿವಸ ಮತ್ತೆ ಬಂದಂತೆ ಯುದ್ಧಕ್ಕೆ ಹತ್ತು ತಲೆ ಇದ್ದರೆ ಒಂದು ತಲೆಗೂ ಕೂಡ ಬುದ್ಧಿ ಇರಲಿಲ್ಲ ರಾವಣನಿಗೆ ಯುದ್ಧ ಮಾಡಿ ಅವನ ಸಂಹಾರವನ್ನು ಮಾಡಿದ್ದಾನೆ ಆ ಕುಬೇರಿನಿಂದ ಕದ್ದುಕೊಂಡು ಬಂದಂತಹ ಏನು ಪುಷ್ಪಕ ವಿಮಾನ ಇತ್ತು ಕಪಿಗಳೆಲ್ಲ ಆ ಪುಷ್ಪಕ ವಿಮಾನವನ್ನು ನೋಡಿ ಭಾರೀ ಸಂತೋಷಪಟ್ಟುವಂತೆ ಎಲ್ಲ ಕಿಟಕಿ ಹತ್ರ ಹೋಗಿ ನೋಡ್ತಾ ಇದ್ದಾವೆ ರಾಮ ಅಂದ ಏನು ನೋಡ್ತಾ ಇದ್ದೀರಿ ಇಂದ ರಾಮ ಈ ವಿಮಾನ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀವಿ ಹೌದಾ ಅದರಲ್ಲಿ ಕೊಡಬೇಕು ಅಂತ ಆಸೆನಾ ಅಂತಂದ ಹೌದು ರಾಮ ಅಂತಂದರು ಹಾಗಾದರೆ ಇಲ್ಲಿಂದ ಹೋಗುವಾಗ ಎಲ್ಲರನ್ನು ವಿಮಾನದಲ್ಲೇ ಕುಡಿಸ್ಕೊಂಡು ನಿಮ್ಮನ್ನೆಲ್ಲ ಲ ನನ್ನ ಅಯೋಧ್ಯ ಪಟ್ಟಣ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಪ್ರತಿಯೊಬ್ಬರಿಗೂ ಸನ್ಮಾನ ಮಾಡ್ತೀನಿ ಸಂತೋಷನಾ ಅಂತಂದ ರಾಮ ಎಲ್ಲ ಕವಿಗಳಿಗೆ ಖುಷಿ ಆಗ ಅಲ್ಲಿಯೇ ಇದ್ದಂತಹ ಅವನ ರಾವಣನ ಸಹೋದರ ಬಂದು ಹೇಳ್ತಾನೆ ವಿಭೀಷಣ ಏನಂತ ರಾಮ ಯಾಕೆ ಇವರನ್ನೆಲ್ಲ ಕರ್ಕೊಂಡು ಹೋಗ್ತಿ ಇವರೆಲ್ಲ ಕಬ್ಬಿಗಳು ವಿಮಾನದಲ್ಲಿ ಕೂತಾಗ ಕಿಟಕಿ ಕಡೆಯೇ ನಮಗೆ ಬೇಕು ಅಂತ ಅಲ್ಲಿ ಕೂಡ್ತಾವೆ ನಿನ್ನ ಮೈ ಮೇಲೆ ಬೀಳ್ತಾವೆ ಸೀತಾ ತಲೆ ಮೇಲೆ ಕೂಡ್ತಾವೆ ಲಕ್ಷ್ಮಣನ ಮೈ ಪರಿಚಿಸ್ತಾವೆ ಯಾಕೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿ ನೀನು ಸೀತೆ ಲಕ್ಷ್ಮಣ ಹನುಮಂತ ಎಲ್ಲ ಆರಾಮಾಗಿ ವಿಮಾನದಲ್ಲಿ ಹೋಗ್ರಿ ಆಮೇಲೆ ಇವರನ್ನೆಲ್ಲ ಒಂದು ನಾನೇನೋ ವಾಹನ ಮಾಡಿ ಕಳಿಸ್ತೇನೆ ಅಂತ ಅಂದಾಗ ರಾಮ ಕೇಳ್ತಾನೆ ಭೀಷಣ ನಿನ್ನ ವಿಮಾನ ಏನು ಹಾಳಾದರೂ ಕೂಡ ನಾನು ಸರಿ ಮಾಡಿ ಕಳಿಸ್ತೀನಿ ಕಣೋ ಏನು ಚಿಂತೆ ಮಾಡಬೇಡ ಈಗ ಈಗ ನಾನು ಕರ್ಕೊಂಡು ಹೋಗೋದೆ ಅಂತ ಬಾಗಿಲು ತಗದ ಎಲ್ಲ ಕಪಿಗಳು ವಿಮಾನದ ಒಳಗಡೆ ಕೂತ್ಕೊಂಡು ವಿಮಾನ ಹಾರತಂತೆ ಹಾರಿದ ಕೂಡಲೇ ಕಪಿಗಳಿಗೆಲ್ಲ ಖುಷಿಯೋ ಖುಷಿ ಆ ಕಿಷ್ಕಿಂದೆಯಲ್ಲಿ ಹೋಗಿ ಆ ವಿಮಾನ ಇಳಿತಂತೆ ಕೆಳಗಡೆ ಬಾಗಿಲು ತೆಗೆದ ರಾಮ ಎಲ್ಲ ಕಪಿಗಳು ಅಯೋಧ್ಯೆ ಬಂತು ಅಯೋಧ್ಯೆ ಬಂತು ಅಂತ ಕುಣಿತಾ ಇದ್ವಂತೆ ಕುಣಿದಾಗ ರಾಮ ಅಂದ ಇದಕ್ಕೆ ಬಹುಶಃ ವಿಭೀಷಣ ನಿಮ್ಮನ್ನು ವಿಮಾನದಲ್ಲಿ ಬೇಡ ಅಂದಿದ್ದು ಅಂತ ಕಾಣುತ್ತದೆ ಅಂತಾನೆ ಯಾಕೆ ನಿಮ್ಮೂರು ಯಾವುದು ಅಯೋಧ್ಯೆ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ ಇದೆಲ್ಲ ನಿಮ್ಮೂರು ಅಂತಂದಂತೆ ರಾಮ ಎಲ್ಲ ಕಪಿಗಳ ಮುಖ ಚಿಕ್ಕದಾಯ್ತಂತೆ ರಾಮ ನಾವೇನು ತಪ್ಪು ಮಾಡಿದ್ವಿ ಹೇಳು ನಾವೇನಾದರೂ ಗಲಾಟೆ ಮಾಡಿ ಬೇಸರ ಆಗಿ ನೀನು ಇಳಿಸಿಬಿಟ್ಟಿಯಾ ಕೆಲವ್ರು ಹಾಗೆ ವಾಹನದಲ್ಲಿ ಕರ್ಕೊಂಡು ಹೋಗಿ ಗಾಡೀಲಿ ಕರ್ಕೊಂಡು ಹೋಗಬೇಕಾದ್ರೆ ಏನೋ ಸ್ವಲ್ಪ ಬೇಸರ ಆಯಿತು ಅವ್ರು ಮಾತಾಡಿದ್ದು ಅರ್ಧದಲ್ಲಿ ಇಳಿಸಿ ಹೋಗ್ಬಿಡ್ತಾರೆ ಹಾಗೇನಾದರೂ ಇಳಿಸಿದ್ಯಾ ಅಂತಂದರೆ ರಾಮ ಅಂದ ಇಲ್ಲ ಇಲ್ಲಿ ಇಳಿಸಿದ್ದು ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕಲ್ಲ ಎಲ್ಲ ನಿಮ್ಮ ನಿಮ್ಮ ಹೆಂಡಂದ್ರನ್ನ ಹತ್ತಿಸ್ಕೊಳ್ಳಿಕ್ಕೆ ಎಂದಂತೆ ರಾಮ ನೋಡಿ ಒಂದು ಕಪಿಯೂ ಕೇಳಿದ್ದಿಲ್ಲಂತೆ ರಾಮ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರನ್ನ ಒಂದು ಕರ್ಕೊಂಬರಲ್ಲ ಅಂತ ಯಾವ ಕಪಿಗಳು ಕೇಳಿದ್ದಿಲ್ಲಂತೆ ರಾಮನಿಗೆ ಉದಾರ ಉದಾತ್ತ ದೂರದೃಷ್ಟಿ ಯಾಕೆ ಅಯೋಧ್ಯೆಗೆ ಹೋಗಿ ನಮಗೆಲ್ಲ ಸನ್ಮಾನ ಆಯಿತು ನಮಗೆ ಹೇಗಿತ್ತು ಗೊತ್ತಾ ಒಳ್ಳೆ ಊಟ ಒಳ್ಳೆ ಮರ್ಯಾದೆ ನೀವು ಇರಬೇಕಾಗಿತ್ತು ನೋಡಲಿಕ್ಕೆ ಅಂತ ಕಪಿಗಳು ಬಂದು ಹೆಂಡಂದರ ಮುಂದೆ ಹೇಳಿದಾಗ ಕರ್ಕೊಂಡು ಹೋಗಿದ್ರು ನಾವು ಬರ್ತಿದ್ವಪ್ಪ ಅಂತ ಆಮೇಲೆ ಅವರವರ ಹೆಂಡಂದಿರಿಂದ ಕಪಿಗಳಿಗೆ ಬೈಗಳು ಬೇಡ ಅಂತ ರಾಮನ ದೂರದೃಷ್ಟಿ ಆ ಎಲ್ಲ ಕವಿಗಳ ಹೆಂಡಂದಿರನ್ನು ಕರ್ಕೊಂಡು ಅಯೋಧ್ಯೆಕ್ಕೋಗಿ ಎಲ್ಲರಿಗೂ ಸನ್ಮಾನ ಮಾಡಿದ ಹನುಮಂತನಿಗೆ ಏನು ಕೊಡಬೇಕು ಅಂತ ಗೊತ್ತಾಗಲಿಲ್ಲಂತೆ स्वानंद हेतौ भजता जनाना मग्न सदा राम कथा सुधायाम असा विदानींच निषेव मानो रामम किम पुरुषे किलास्ते आ रूपवन्ने चिंतने माडता इवत्तिगु कुडा एलिद्धाने आ किम पुरुष खंडदल्ली विराज गिद्धाने नम्मा ಆ ಪಟ್ಟಾಭಿಷೇಕದ ದೊಡ್ಡ ಸಮಾರಂಭ ಆ ಸಮಾರಂಭದಲ್ಲಿ ರಾಮ ಅಂದ್ರಂತೆ ನೋಡಿ ನಾರದರಿದ್ದರಲ್ಲೇ ನಾರದರೇ ಒಂದು ಪ್ರಾರ್ಥನಾ ಗೀತೆ ಆಗಲಿ ಅಂದ್ರಂತೆ ನಾರದರು ಎದ್ದು ನೋಡ್ತಾರೆ ಕಪಿಗಳೆಲ್ಲ ಒಂದರ ಮೇಲೆ ಒಂದೊಂದು ಬೀಳ್ತಾ ಇದ್ದಾರೆ ಆ ನಾರದರಂದರು ಇಲ್ಲ ಇಲ್ಲ ನನಗೀಗ ಯಾಕೋ ಹಾಡೋ ಮೂಡೇ ಇಲ್ಲ ರಾಮ ಅಂತ ಕೂತ್ಕೊಂಡ್ಬಿಟ್ರಂತೆ ಕೆಳಗಡೆ ಹನುಮಂತ ಹಾಡ್ತಾನೆ ಅವನು ಹಾಡಲಿ ಅಂತಂದರು ಹನುಮಂತ ಎದ್ದು ನಿಂತ ರಾಮನಾಮ ಸ್ಮರಣೆ ಅಂದರೆ ಹನುಮಂತನಿಗೆ ಯಾವತ್ತೂ ಸಂಕೋಚ ಅನ್ನೋದು ಇಲ್ಲವೇ ಇಲ್ಲ ಕುಣಿತಾ ಇದ್ದಾನಂತೆ ಹಾಡನ್ನು ಆರಂಭ ಮಾಡಿಯೇ ಬಿಟ್ಟ ಹಾಡನ್ನು ಆರಂಭ ಮಾಡಿಯೇ ಬಿಟ್ಟ ಹಾಡುವಾಗ ಸುಮ್ಮ ಸುಮ್ಮನೆ ಹಾಡಿದರೆ ಅದಕ್ಕೆ ಬೆಲೆ ಇಲ್ಲ हेगाड ताळ बुत मेळ बे या मेळा अनी नपद्भवो मृदंगम जगौ हनुमान जगतामधीशं तालगत कर्जी ननर्त गोपाल कपलमौ कृष्णातार कृष्णा ಅಲ್ಲಿ ಕುಣಿಯುವಾಗ ಅಲ್ಲಿಗೆ ಬ್ರಹ್ಮದೇವರು ಬಂದು ಡೋಲ್ ಬಾರಿಸಿದ್ರು ರುದ್ರದೇವರು ಬಂದು ತಾಳ ತಟ್ಟಿದ್ರು ಹನುಮಂತ ಒಳ್ಳೆ ಹಾಡು ಹೇಳಿದ್ದ ಅಲ್ಲಿ ಕೃಷ್ಣ ಕುಣಿದಿದ್ದ ಅಂದರೆ ಹನುಮಂತನಿಗೆ ಹಾಡು ಬರ್ತದ ಅಂತಂದರೆ ವಾದರಾಜರ ರುಕ್ಮಣೀಶ್ವರಿನಲ್ಲಿ ಹೇಳ್ತಾರೆ ರಾಮಾವತಾರದಲ್ಲೂ ಹಾಡಿದ್ದಂತೆ ಇವನು ದಾಸನೇ ಸುಟ್ಟ ದಾಸ ಲಂಕಾಪಟ್ಟಣವನ್ನು ಸುಟ್ಟ ದಾಸೋಹಂ ಕೋಸಲೇಂದ್ರ ಮೊದಲ ದಾಸ ಇವನೇ ಅಂತಹ ಹನುಮಂತ ಹಾಡನ್ನು ಹೇಳಿದಂತೆ ಎಂಥ ಹಾಡು ನಾರದರು ತಮ್ಮ ಕೈಯಲ್ಲಿದ್ದ ತಂಬೂರಿಯನ್ನು ಪಕ್ಕದಲ್ಲಿ ತೆಗೆದಿಟ್ಟರಂತೆ ಹನುಮಂತನ ಹಾಡಿಗೆ ಕಲ್ಲುಗಳೆಲ್ಲ ಕರಗಿ ನೀರಾಗಿಬಿಟ್ಟುವಂತೆ ಕಲ್ಲು ಕರಗಿ ನೀರಾದವು ಹಾಡು ಮುಗಿತು ಆ ತಂಬೂರಿನ ಎತ್ಕೊಳ್ಳಿಕ್ಕೆ ಹೋಗ್ತಾರೆ ಈ ಬಾದಾಮ್ ಪುರಿ ಮಾಡಿದಾಗ ಪಾಕ ನೀರಿರ್ತದೆ ಸ್ವಲ್ಪ ಗಾಳಿ ಬಂದುಬಿಟ್ರೆ ಬಿಡ್ತದೆ ಅದರೊಳಗೆ ಇದ್ದದ್ದೆಲ್ಲ ಅಲ್ಲೇ ಸಿಗಾಕೊಂಡಿರ್ತಾರೆ ತೆಗಿಲಿಕ್ಕೆ ಬರೋದಿಲ್ಲ ಹಾಗೆ ತಂಬೂರಿ ಸಿಗಾಕೊಂಡ್ತು ಹನುಮಂತನ ಹಾಡು ಮುಗೀತು ನಾರದರೆದ್ದು ಹೇಳ್ತಾರೆ ಇನ್ನೂ ಕಾರ್ಯಕ್ರಮ ಮುಗುದಿಲ್ಲ ಹನುಮಂತ ಭಾರೀ ಸುಂದರ ಹಾಡ್ದು ಇನ್ನೊಂದು ಹಾಡು ಅದೇ ಹಾಡಾಗಲಿ ಅಂತಂದ್ರಂತೆ ಮತ್ತೆ ಹನುಮಂತ ಹಾಡು ಹಾಡನ್ನು ಆರಂಭ ಮಾಡಿದೆ ಆಗಲೂ ಆಚೆ ಈಚೆ ಆಗ್ತಾ ಇತ್ತು ನಾರದರಿಗೆ ಅದನ್ನು ತಡ್ಕೊಂಡು ತಂಬೂರಿಯನ್ನು ಎತ್ಕೊಂಡ್ಬಿಟ್ರಂತೆ ಮತ್ತೆ ಕಲ್ಲು ನೀರಾಯ್ತಂತೆ ಹಾಗೆ ಅಂತಹ ಅದ್ಭುತ ಗಾನ ನಮ್ಮ ಹನುಮಂತನದ್ದು ಹಾಡಿ ಆ ಎಲ್ಲ ಎಲ್ಲರಿಗೂ ಕೂಡ ಸನ್ಮಾನ ಆಗಿದೆ ಅಂತಹ ಶ್ರೀರಾಮಚಂದ್ರನ ಔದಾರ್ಯ ಯಾರ್ಯಾರಿಗೂ ಬರೋದಿಲ್ಲ ರಾಮನ ರಾಜ್ಯದಲ್ಲಿ ಒಂದು ನಾಯಿ ಬಂದು ನ್ಯಾಯದ ಗಂಟೆಯನ್ನು ಬಾರಿಸ್ತಂತೆ ಕೇಳ್ತಾನೆ ರಾಮ ಏನಾಯಿತು ಅಂತ ಇಲ್ಲ ನನಗೊಬ್ಬ ಹೊಡೆದು ಬಿಟ್ಟ ಏನು ಮಾಡಲಿಕ್ಕೆ ಅದಕ್ಕೆ ಅವನಿಗೇನಾದರೂ ಶಿಕ್ಷೆ ಕೊಡು ಏನು ಶಿಕ್ಷೆ ಕೊಡಲಿ ಯಾವುದಾದ್ರೂ ಮಠಕ್ಕೆ ಮಠಾಧಿಪತಿಯನ್ನು ಮಾಡು ಅಥವಾ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹಣದ ಜವಾಬ್ದಾರಿಯನ್ನು ನೋಡ್ಕೊಳ್ಳೋನನ್ನು ಮಾಡು ಏ ಇದೇನು ಶಿಕ್ಷೆ ಅಂತ ರಾಮ ಇಲ್ಲ ಇಲ್ಲ ನಾನು ಹಿಂದಿನ ಜನ್ಮದಲ್ಲಿ ಹೀಗೆ ಒಂದು ಜನ್ಮದಲ್ಲಿ ಸ್ವಾಮಿಗಳಾಗಿದ್ದೆ ಇನ್ನೊಂದು ಜನ್ಮದಲ್ಲಿ ಒಳ್ಳೆಯ ಮುಕ್ತೇಸರನಾಗಿದ್ದೆ ಆಗ ಮಾಡಬಾರದ ತಪ್ಪುಗಳನ್ನು ಮಾಡಿ ಈ ಜನ್ಮ ಬಂತು ಅದಕ್ಕೆ ನೀನು ಅವರನ್ನು ಅದನ್ನು ಮಾಡಿದರೆ ಕೊನೆಗೆ ಅವರೂ ಇದಾಗ್ತಾರೆ ಆಗ ನಾನು ಮನುಷ್ಯನಾಗಿ ಹುಟ್ಟಿ ಅವರಿಗೆ ಇದೇ ಕಲ್ ತೊಗೊಂಡು ಹೊಡಿತೀನಿ ಅಂತ ಆ ನಾಯಿ ನ್ಯಾಯವನ್ನು ಕೇಳುತ್ತಂತೆ ರಾಮ ಅದಕ್ಕೂ ನ್ಯಾಯವನ್ನು ಕೊಡಿಸಿದ ಅಂತ ರಾಮಾಯಣದಲ್ಲಿ ಅನೇಕ ಉಲ್ಲೇಖಗಳನ್ನು ನಾವು ನೋಡ್ತೇವೆ ರಾಮನ ಸ್ಮರಣೆ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ ಆಪದಾಂ ಅಪಹರ್ತಾರಂ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ರಾ ಅಂತನ್ಬೇಕಾದ್ರೆ ಒಳಗಿನ ಪಾಪಗಳೆಲ್ಲ ಹೊರಗೆ ಹೋಗ್ತದೆ ಮಾ ಅಂತಂದಾಗ ಎರಡೂ ತುಡಿಗಳು ಮುಚ್ಚುತ್ತದೆ ಆ ಪುಣ್ಯ ಒಳಗಡೆನೆ ಉಳಿತದೆ ಅಲ್ಲಿ ಹೇಳ್ತಾರಲ್ಲ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಅಂತಹ ರಾಮನಾಮದ ಸ್ಮರಣೆ ಮಾಡಿದರೆ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ ಕಾಮಧೇನು ಬಂದಂತಾಯಿತು ಬೇಡಿರೋ ಅಂತಾರೆ ಶ್ರೀರಾಮಚಂದ್ರ ಅವನ ಗುಣಗಳು ಅನಂತ ರಾಷ್ಟ್ರದೇವತೆ ಶ್ರೀರಾಮಚಂದ್ರ ಅಂತಹ ರಾಮನ ಗುಣಗಳ ಚಿಂತನೆ ರಾಮನಾಮ ಸ್ಮರಣೆ ಬಹುಕಾಲದಿಂದ ನಾವೆಲ್ಲ ಅಪೇಕ್ಷೆ ಪಟ್ಟ ರಾಮಮಂದಿರದ ನಿರ್ಮಾಣ ಎಲ್ಲವೂ ಕೂಡ ಈಗಾಗ್ತಾ ಇದೆ ಅಂತಹ ರಾಮ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ರಾಮ ಮಂತ್ರವ ಜಪಿಸೋ ಹೇ ಮನುಜ ಅಂತ ದಾಸರಾಯರು ಕೂಡ ಅಪ್ಪಣೆಯನ್ನು ಮಾಡಿದ್ದಾರೆ ಅಂತಹ ರಾಮನಾಮದ ಸ್ಮರಣೆ ನಮಗೆ ಅದೊಂದು ದೊಡ್ಡ ತಾರಕ ಮಂತ್ರ ರಾಮನ ಚರಿತ್ರೆಯನ್ನು ಒಂಬತ್ತನೇ ಸ್ಕಂದದಲ್ಲಿ ತಿಳಿಸಿ ಮುಂದೆ ಅನೇಕ ಚಂದ್ರವಂಶದ ರಾಜರುಗಳ ಚರಿತ್ರೆಯನ್ನು ಹೇಳುತ್ತಾರೆ ಚಂದ್ರವಂಶದಲ್ಲಿ ಒಬ್ಬ ಯಯಾತಿ ಅಂತ ರಾಜ ಬಂದ ಆ ಯಯಾತಿ ಮಹಾರಾಜ ಅವನು ತನ್ನ ಮಕ್ಕಳ ಆಯುಷ್ಯವನ್ನು ಹಿಂದಿನ ಕಾಲದಲ್ಲಿತ್ತು ಮಕ್ಕಳ ಆಯುಷ್ಯವನ್ನು ಅಪ್ಪ ಟ್ರಾನ್ಸ್ಫರ್ ಹೇಗೆ ಮನಿ ಟ್ರಾನ್ಸ್ಫರ್ ಇದೆ ಆ ರೀತಿ ಆಯುಷ್ಯವನ್ನು ಟ್ರಾನ್ಸ್ಫರ್ ತಗೊಳ್ತಾ ಇದ್ದ ಅವನು ತನಕವೂ ಎಲ್ಲರ ಆಯುಷ್ಯವನ್ನು ತಗೊಂಡ ಭೋಗ ಮಾಡಿದ ಆದರೂ ತೃಪ್ತಿ ಆಗಲಿಲ್ಲ ಆಮೇಲೆ ಕೊನೆಯಲ್ಲಿ ಅವನೇ ಹೇಳ್ತಾನೆ ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮೈವ ಭೂಯೇವ ಅಭಿವರ್ಧತೆ ದೀಪಕ್ಕೆ ಹೋಮದ ಕುಂಡಕ್ಕೆ ತುಪ್ಪ ಅನ್ನ ಕಟ್ಟಿಗೆ ಚೆನ್ನಾಗಿ ಹಾಕಿ ಗಾಳಿ ಬೀಸ್ತಾ ಇದ್ದರೆ ಹೋಮದ ಕುಂಡದ ಅಗ್ನಿ ಶಾಂತ ಆಗ್ತದೇನು ಇಲ್ಲ ಹಾಗೆ ನಮ್ಮ ಕಾಮ ಬಯಕೆಗಳು ಕೂಡ ಅದಕ್ಕೆ ನಾವು ಕೇಳಿದ್ದನ್ನು ಕೊಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಆ ಬೆಂಕಿ ಶಾಂತ ಆಗೋದೇ ಇಲ್ಲ ಅದಕ್ಕಾಗಿ ವೈರಾಗ್ಯವನ್ನು ಪಡಿಬೇಕು ಅಂತಾರೆ ವಿರಾಗಿಗಳು ನಾವಾಗಬೇಕು ಆ ಯಯಾತಿಯ ಕಥೆಯಿಂದ ಇದನ್ನು ನಾವು ತಿಳಿದುಕೊಳ್ಳಬಹುದು ಹಾಗೆ ಒಂಬತ್ತನೇ ಸ್ಕಂದದ ಕೊನೆಯಲ್ಲಿ ರಂತಿದೇವ ಅಂತ ಒಬ್ಬ ರಾಜ ಅವನ ಆಸ್ಥಾನದಲ್ಲಿ ಬರಗಾಲ ಬಂತು ಏನಿಲ್ಲವೇ ಇಲ್ಲ ಎಲ್ಲಿಯೂ ಕೂಡ ಆಗ ಅವನೇನು ಮಾಡಿದ ಪಾಪ ತನ್ನ ಬೊಕ್ಕಸದಲ್ಲಿದ್ದ ಎಲ್ಲವನ್ನ ದಾನ ಮಾಡಿದನಂತೆ ಕೊನೆಗೆ ಅವನ ಬಳಿಯಲ್ಲಿ ಕುಡಿಲಿಕ್ಕಿದ್ದ ಒಂದೇ ಒಂದು ಲೋಟೆ ನೀರು ಅದನ್ನಿನ್ನೇನು ಕುಡಿಬೇಕು ಒಂದು ಶ್ವಾನ ಅದರ ಜೊತೆಯಲ್ಲಿ ಭಗವಂತನೇ ಬಂದನಂತೆ ಪರೀಕ್ಷೆ ಮಾಡಲಿಕ್ಕೆ ಬೇಡ ನ ವೇಷದಲ್ಲಿ ಅದನ್ನೂ ದಾನ ಮಾಡಿಬಿಟ್ಟನಂತೆ ಕೊನೆಗೆ ದೇವರೇ ಕೇಳ್ದ ಅವನ ಭಕ್ತಿಗೆ ಮೆಚ್ಚಿ ಏನು ಬರಬೇಕು ನಿನಗೆ ಅಂತ ಅವನು ಹೇಳ್ತಾನೆ ಜಗತ್ತಿನಲ್ಲಿರೋರ ಎಲ್ಲರ ಕಷ್ಟಗಳು ಕೂಡ ನನಗೇ ಬರಲಿ ಸ್ವಾಮಿ ಎಂದು ನಂತೆ ನೋಡಿ ಇಂತಹ ಔದಾರ್ಯ ಆ ರಂತಿದೇವನ ಒಂದು ಭಕ್ತಿ ಅವನು ಹೇಳ್ತಾನೆ ಪ್ರಥಮಂ ರಾಜ ವಿನಯೇ ಅವನು ಭಾರೀ ಒಂದು ವಿನಯವನ್ನು ತೋರಿಸಿದ ಅವನು ಹೇಳ್ತಾನೆ ನ ಕಾಮಯೇಹಂಗಿಮೀಶ್ವರಾಣಂ महर्धि रुक्ता अपुनर्भवं वा आर्तिमप्रबद्ये अकिलदेहभाजाम् अंतस्थिताम येन भवन्त्यदुक्खाः भगवंता ನನಗೆ ಎಲ್ಲ ಇಡಿ ಜಗತ್ತಿಗೆ ಬರೋ ಕಷ್ಟ ನನಗೆ ಬರಲಿ ಯಾಕೆ ಎಲ್ಲ ಕಷ್ಟಗಳು ನನಗೆ ಬಂದಾಗ ದೇವರ ಸ್ಮರಣೆ ಅನ್ನು ನಾನೇ ಮಾಡುತ್ತೇನೆ ಅದು ನಿಮ್ಮ ಸ್ಮರಣೆ ಕುಂತಿಯ प्रार्थना ಇದೆ ಅಲ್ಲ ವಿಪದಸಂತುನಶ್ಯಶ್ವತ್ ತತ್ರ ತತ್ರ ಜಗತ್ಪತಿ ಕಷ್ಟಗಳು ಬರ್ತಾ ಇರಬೇಕು ಆಗ ದೇವರನ್ನು ನಾವು ನೆನೆಸ್ಕೊಳ್ತಾ ಇರ್ತೀವಿ ಅಂತಹ ಆ ರಾಮದೇವರ ಚರಿತ್ರೆ ಕೃಷ್ಣದೇವರ ಚಿಂತನೆ ಇದನ್ನೆಲ್ಲ ಮಾಡ್ತಾ ಇದ್ದರೆ ಆ ಕಷ್ಟಗಳೆಲ್ಲ ದೂರ ಹೋಗ್ತದೆ ದೇವ ಆ ರೀತಿ ದಾನವನ್ನು ಮಾಡಿದಾಗ ಅವನಿಗೆ ಇಡೀ ರಾಜ್ಯ ಸಂಪತ್ತನ್ನು ಭಗವಂತ ಕರುಣಿಸಿದ ಅನ್ನುವ ಚಿಂತನೆಯನ್ನು ನಾವು ನವಮ ಸ್ಕಂದದಲ್ಲಿ ಮಾಡಬಹುದು ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣಾವತಾರ ಆ ಶ್ರೀಕೃಷ್ಣನ ದೇವರ ಚರಿತ್ರೆಯನ್ನು ನಾಳಿನ ಸಂಚಿಕೆಯಲ್ಲಿ ಚಿಂತನೆ ಮಾಡೋಣ ಶ್ರೀಕೃಷ್ಣ ಅರ್ಪಣೆ